ಸೊ ಮೇ ಬಿ ಕೆಲವರಿಗೆ ವರ್ಕೌಟ್ ಆಗಿರ್ಬೋದು, ಕೆಲವರಿಗೆ ಹೌದು ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಏನಾದ್ರು ಮಾಡ್ತೀನಿ ನಂಗೆ, ನಾನು ಅದು ನನ್ನ ಕಿವಿಯಿಂದ ಕೇಳಿದ್ದೀನಿ. ನನ್ನ ಪಕ್ಕದಲ್ಲಿ ಕೂತವರೇ ನಾವು ಈಗ ಲೈನಲ್ಲಿ ಕೂತಿದ್ರೆ ನಮ್ದೇ ಹೀರೋಯಿನ್ಸ್ ಅಂತ ಹೇಳಿಸ್ಕೊಳ್ಳೋವ್ರೆ ಬಾಯ್ಬಿಟ್ಟು ಹೇಳ್ತಾರೆ ನಾನು ಏನಾದರೂ ಮಾಡ್ಲಿಕ್ಕೆ ತಯಾರಿದ್ದೀನಿ, ನಂಗೊಂದು ರೋಲ್ ಕೊಡಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಬಾ ಅಂದ್ರೆ ಅನ್ಬೇಕು. ನೋಡಿ ನೀವು ಬೇಡ ಅಂತ ಬಿಟ್ಟಿದ್ದ ಪ್ರಾಜೆಕ್ಟ್ ಅವ್ರು ಮಾಡಿಬಿಟ್ರು ನೋಡಿ, ಅವ್ರು ಎಲ್ಲಿ ಹೋಗ್ಬಿಟ್ರು ನೋಡಿ. ಎಲ್ಲ ಇದೆ ಒಂದು ನೀವೊಂದು ಅದೊಂದು ಮಾಡಿದ್ರೆ ನೀವು ಎಲ್ಲೋ ಇರ್ತಿದ್ರಿ. ಅದನ್ನ ಯಾಕೆ ಮಾಡ್ಬೇಕು ಸರ್? ಈಚೆ ಪ್ರೊಡ್ಯೂಸರ್ಗಳಿಗೂ ಹಣ ಆಗ್ತಾ ಇಲ್ಲ, ಫ್ಲಾಪ್ ಮೇಲೆ ಫ್ಲಾಪ್ ಬರ್ತಾ ಇದೆ. ನೀವು ಒಬ್ಬ ನಿರ್ದೇಶಕರ ಮೇಲೂ ಆರೋಪ ಮಾಡಿದ್ರಿ ಅನ್ಸುತ್ತೆ, ಏನ್ ಮೇಡಮ್ ಆಕ್ಚುಲಿ? ಅದು ತೆಲುಗು ಅಲ್ಲಿ ಕೆಲವೊಂದು ಇಂಟರ್ವ್ಯೂಗಳಲ್ಲೂ ಅದನ್ನ ಹೇಳಿದೀರಾ, ಸೊ ಏನು ಆಕ್ಚುಲಿ ಅದ್ರ ಬಗ್ಗೆ? ಇಲ್ಲ, ಅದು ಒಬ್ಬರ ಬಗ್ಗೆ ಆರೋಪ ಅಂತೇನಿಲ್ಲ, ಜನರಲ್ ಆಗಿ ಅವ್ರು ಕೇಳಿದ್ರು ನನಗೆ. ಯಾಕಂದ್ರೆ ನನ್ನ ನಟನೆ ನೋಡಿದವರಾಗ್ಲಿ ಅಥವಾ ನನ್ನ ಈಗ ಕನ್ನಡದಲ್ಲಿ ನೀವು ಕೇಳ್ತೀರಾ, ಯಾಕೆ ಕನ್ನಡದಲ್ಲೂ ನನಗೆ ಕೆಲವು ಸತಿ ಒಳ್ಳೆ ಸಿನಿಮಾಗಳು ಬಂದಿದ್ದಿದೆ. ಒಂದೇ ಭಾಷೆ ಅಂತಲೂ ಅಲ್ಲ, ತೆಲುಗು ಇಂಡಸ್ಟ್ರಿ ಅಂತ ಹೇಳಿದ್ದು ಅಲ್ಲ ನಾನು, ಆಕ್ಚುಲಿ ಎಲ್ಲ ಇಂಡಸ್ಟ್ರಿಗಳಲ್ಲಿ ಅವರು ತೆಲುಗು ಅಂತ ಕೇಳಿದ್ದಕ್ಕೆ ಹೇಳಿದ್ದೆ. ಕನ್ನಡದಲ್ಲೂ ಅಷ್ಟೇ ನನಗೆ ಹೇಳ್ತಾರೆ, ನಿಮ್ಮಷ್ಟು ಒಳ್ಳೆ ನಟಿ, ಇನ್ನೆಷ್ಟೋ ಸಿನಿಮಾಗಳು ಮಾಡಬೇಕಿತ್ತು, ಇನ್ನೆಷ್ಟೋ ಮೇಲೆ ಇರಬೇಕಿತ್ತು, ನೀವು ಮೇಲೆ ಇದ್ದೀರಾ ಅಲ್ಲ ಅಂತಲ್ಲ, ಬಟ್ ಇದಕ್ಕಿಂತ ಮುಂಚೆ ನಿಮ್ಗೆ ಹೆಸರು ಬರಬೇಕಿತ್ತು, ಇದಕ್ಕಿಂತ ಮುಂಚೆ ನೀವೆಲ್ಲೋ ಇರಬೇಕಿತ್ತು ಅಂತಾರೆ. ಅದಕ್ಕೆ ಯಾಕೆ ಆಗಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೇಳಿರೋ ಕಾರಣಗಳದ್ದು, ನಿಮ್ ಎಲ್ಲರೂ ನಾರ್ಮಲ್ ಈಗ ಹೊಸದಾಗಿ ಏನಲ್ಲ, ಮೀಡಿಯಾದವ್ರಿಗೆ ಗೊತ್ತಿದೆ, ಇವಾಗಂತೂ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಜನರಿಗೂ ಗೊತ್ತಿದೆ. ಸೊ ಎಷ್ಟೋ ಸತಿ ಸಿನಿಮಾ ನೋಡಿ ಎಲ್ಲ ಚೆನ್ನಾಗಿದೆ, ಆ ಹೀರೋಯಿನ್ ಯಾಕಂತ ಹಾಕಿದಾರಪ್ಪ ಅಂತ ಯೋಚಿಸ್ತಾರೆ, ಯಾಕಿರಬಹುದು ಯೋಚನೆ ಮಾಡುವಂತ ವಿಷಯ. ಸೊ ಇಷ್ಟು ಒಳ್ಳೆ ನಟನೆ ಮಾಡೋರು ಯಾಕೆ ಸಿನಿಮಾದಲ್ಲಿ ಹೀರೋಯಿನ್ ಆಗಿಲ್ಲಪ್ಪ, ಯಾಕೆ ಇರಬಹುದು? ಸೊ ಆ ಥರ ಹೇಳುವಾಗ ನಾನು ಹೇಳುವಂಥದ್ದು, ಯಾಕಂದ್ರೆ ಇಂಡಸ್ಟ್ರಿಯಲ್ಲೂ ಕರಪ್ಷನ್ ಅನ್ನೋದಿದೆ. ಎಲ್ರಿಗೆ ಅವರು ಝೀರೋಯಿಂದ ಬರುವಾಗ ಅವ್ರಿಗೆ ಮೇಲೆ ಬರಲಿಕ್ಕೆ ಸಹಾಯ ಮಾಡೋರು ಬೇಕಿರ್ತಾರೆ, ಬಟ್ ಅವ್ರು ಮೇಲೆ ಬಂದ ತಕ್ಷಣ ಇನ್ನೊಬ್ರು ಕೂಡ ನನ್ನಂಥವ್ರೆ, ಇನ್ನೊಬ್ರು ಮೇಲೆ ಬರಲಿಕ್ಕೆ ಇಷ್ಟಪಡೋರು ಅಂತ ಅವ್ರು ನೋಡಲ್ಲ. ಅವ್ರನ್ನ ನನ್ನನ್ನು ಪ್ಲೀಸ್ ಮಾಡಬೇಕು, ನನಗೆ ಜಿ ಹುಜೂರಿ ಮಾಡಬೇಕು, ಸರ್ 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 ಅನ್ಬೇಕಂತ ಕೆಲವರು ಆಸೆ ಆದರೆ, ಕೆಲವರು ಇಲ್ಲ ಕಾಸ್ಟಿಂಗ್ ಕೌಚ್ ಅಂತದ್ದು ನಾನು ಹೇಳ್ದಂಗೆ ಕೇಳಬೇಕು, ನಾ ಬಾ ಅಂದ್ರೆ ಅನ್ಬೇಕು. ಸ್ವಾಭಿಮಾನ ಇದ್ದವರಿಗೆ, ನಮ್ಮಂಥವ್ರು ಟ್ರೈನ್ ಆಗಿ ಬಂದ ಟ್ರೈನ್ಡ್ ಆರ್ಟಿಸ್ಟ್ಗಳಿಗೆ ಸ್ಟೇಜ್ ನೋಡಿ ಝೀರೋಯಿಂದ ಕಷ್ಟಪಟ್ಟು ಶಿಕ್ಷಣ ಇದ್ದು ಟ್ರೈನಿಂಗ್ ಇದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದು ಸ್ವಂತ ಇದರಲ್ಲಿ ಬೆಳೆದವರಿಗೆ ಆ ಥರ ಮಾಡು ಅಂದರೆ ನಮಗೆ ಅದು ಮಾಡೋಕೆ ಆಗಲ್ಲ. ನಮ್ಮ ನಮ್ಮ ಏನಂತಾರೆ, ನಮ್ಮ ಅಪ್ಬ್ರಿಂಗಿಂಗೇ ಆ ಥರ ಇರಲ್ಲ, ನಾವು ಬೆಳೆದಿರೋ ರೀತಿನೇ ಅದಿರಲ್ಲ. ಸೊ ಮೇ ಬಿ ಕೆಲವರಿಗೆ ವರ್ಕೌಟ್ ಆಗಿರ್ಬೋದು, ಕೆಲವರಿಗೆ ಹೌದು ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಏನಾದರೂ ಮಾಡ್ತೀನಿ ನಂಗೆ, ನಾನು ಅದು ನನ್ನ ಕಿವಿಯಿಂದ ಕೇಳಿದ್ದೀನಿ. ನನ್ನ ಪಕ್ಕದಲ್ಲಿ ಕೂತವರೇ ನಾವು ಈಗ ಲೈನಲ್ಲಿ ಕೂತಿದ್ರೆ ನಮ್ಮದೇ ಹೀರೋಯಿನ್ಸ್ ಅಂತ ಹೇಳಿಸ್ಕೊಳ್ಳೋವ್ರೆ ಬಾಯ್ಬಿಟ್ಟು ಹೇಳ್ತಾರೆ ನಾನು ಏನಾದರೂ ಮಾಡ್ಲಿಕ್ಕೆ ತಯಾರಿದ್ದೀನಿ, ನಂಗೊಂದು ರೋಲ್ ಕೊಡಿ ಅಂತ ಹೇಳುವಾಗ ನನಗೆ ಆ ಡೈಲಾಗ್ ಹೇಳಂದ್ರೆ ಹೇಳಕ್ ಬರಲ್ಲ ಅನ್ನೋ ತನಕ ಆಬ್ವಿಯಸ್ಲಿ ನನಗೆ ಗೊತ್ತಾಗ್ಬಿಡುತ್ತೆ, ಅವ್ರಿಗೆ ಕೊಟ್ಬಿಟ್ಟೆ ಸರ್ ರೋಲ್ ನಂಗೆ ಬರಲ್ಲ ಇದು ಈ ರೋಲ್ ಹೋಯ್ತು ಅಂತ ನನ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅಂತ ಪರಿಸ್ಥಿತಿಗಳು ಬಂದಿದೆ. ಹಂಗೆ ಬಂದರೂ ನಾನು ನನಗೆ ಮುಂಚೆ ಹೇಳ್ದಂಗೆ ನಾನು ದೇವ್ರ ಹತ್ರ ಅದೇ ಬೇಡಿರೋದು, ಇವಾಗ ನಂಗೆ ಇದ್ದಷ್ಟು ಯಶಸ್ಸು ಇದ್ದಿರಬಹುದು, ಬಟ್ ಆ ಯಶಸ್ಸಿನ ಜೊತೆ ನನಗೆ ಒಳ್ಳೆ ನಿದ್ದೆನೂ ಬರುತ್ತೆ. ನನ್ಗೆ ಅದು ಬೇಕು, ನನಗೆ ಬರೀ ಯಶಸ್ಸು ಬೇಡ. ಯಶಸ್ಸು ಜೊತೆಯಲ್ಲಿ ನೀವು ಹೇಳ್ದಂಗೆ ನಗ್ನಗ್ತಾ ಓಪನ್ ಆಗಿ ಮಾತಾಡೋ ಅಷ್ಟು ಕ್ಲೀನ್ ಕಾನ್ಷಿಯನ್ಸ್ ಬೇಕು. ಆರಾಮಾಗಿ ಮನೆಗೆ ಹೋಗಿ ಅಪ್ಪ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ನಾನು ಎಲ್ಲಿದ್ದೀನಿ, ಅದು ಯಾಕಿದ್ದೀನಿ ಅಂತಲೂ ನನಗೆ ಎಕ್ಸಾಕ್ಟ್ಲಿ ಗೊತ್ತಿದೆ. ಏನಾದರೂ ಕಳ್ಕೊಂಡ್ರೆ ಅದನ್ನು ಯಾಕೆ ಕಳ್ಕೊಂಡಿದ್ದೀನಿ ಅನ್ನೋದು ಗೊತ್ತಿದೆ. ಆ್ಯಂಡ್ ಕಣ್ಣು ಮುಚ್ಚಿದ್ರೆ ಟಕ್ಕಂತ 2 ನಿಮಿಷದೊಳಗಡೆ ನಿದ್ದೆ ಬರುತ್ತೆ, ಅದನ್ನು ನನಗೆ ಬೇಕು. ಸೊ ಅದನ್ನು ನಾನು ಚೂಸ್ ಮಾಡಿದ ದಾರಿ ಅದು. ದಾರಿಗಳು ಹಲವಾರಿದೆ ಪ್ರತಿ, ಈಗ ನಮ್ಮ ಫೀಲ್ಡ್ ಅಂತಲೂ ಅಲ್ಲ, IT ಅವರಿದ್ದರೂ ಹೇಳ್ತಾರೆ, ಬೇರೆ ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕರಪ್ಷನ್ ಇದೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಕರಪ್ಷನ್ ಇಲ್ಲದೆ ಇರೋ ಫೀಲ್ಡ್ ಪ್ರೊಫೆಷನ್ ಇಲ್ಲವೇ ಇಲ್ಲ. ಸೊ ನಾವು ಚೂಸ್ ಮಾಡೋ ದಾರಿ ನಮಗೆ ಏನು ಬೇಕು ಆ್ಯಂಡ್ ಬೇಕಿದ್ದು ಯಾವ ಮಟ್ಟಕ್ಕೆ ಬೇಕು ಅದಕ್ಕೋಸ್ಕರ ನಾವು ಏನೇನು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋದು ನಮ್ಮ ನಮ್ಮ ಚಾಯ್ಸ್ ಅದು. ಸೊ ನಾನು ಚೂಸ್ ಮಾಡಿರೋ ದಾರಿ ಇದೆ, ಅದರಲ್ಲಿ ನಾನು ಹ್ಯಾಪಿಯಾಗಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಹೇಳಿದ್ರಲ್ಲ ಆ ವ್ಯವಸ್ಥೆ ಅನ್ನೋದು ಆ ಇದು ಅನ್ನೋದು ತುಂಬ ಹಿಂದೆಯಿಂದ ಇತ್ತಾ ಇವಾಗ ಶುರು ಆಗಿರೋದ ಹಿಂಗೆ ಅನ್ಸುತ್ತೆ ನಿಮಗೆ ನೋಡಿದೆ? ಹಿಂದೆಯಿಂದ ಇತ್ತು ಅನ್ನೋದು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಬಂದಾಗ್ಲಿಂದ ನಂಗೆ ಗೊತ್ತಿರೋದು, ನಾನು ಬಂದಾಗ್ಲಿಂದ ಇದೆ. ನಾನೊಂದು 2012 ಬಂದಿರೋದು. ಸೊ ಮಾತಾಡುವಾಗ ನಂಗೆ ಶುರುವಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಐ ಥಿಂಕ್ ಇವನ್ ಯು ವುಡ್ ಹ್ಯಾವ್ ನೋನ್. ನಮಗೆ ಫಸ್ಟ್ ಬರುವಾಗ ಅದೆಲ್ಲ ಗೊತ್ತಿರಲ್ಲ. ಆಮೇಲೆ ಮಾತಾಡ್ತಾ ಅಂತಾರೆ ಈ ಥರ ಇರಬೇಕಾದ್ರೆ ಎಲ್ಲ ಓಕೆ, ನೀವೇ ಓಕೆ ಅಂದಿದ್ದಾರೆ, ಬಟ್ ಕೆಲವು ಇದಾದ್ಮೇಲೆ ಆಮೇಲೆ ನೀವೇ ಲಾಕ್ ಆಗ್ತೀರಾ ಅಂತ. ನಾನೇ ಇದೇನಂತ ನಾನೇ ಬೇಕಂತ ಹೇಳಿದ್ಮೇಲೆ ಮತ್ತೆ ಪುನಃ ಏನಿದೆ ಮಾತಾಡ್ಲಿಕ್ಕೆ ಅಂತ ನಾವು ಯೋಚಿಸ್ತೀವಿ. ಆಮೇಲೆ ಅಂತಾರೆ ಇಲ್ಲ ಸ್ವಲ್ಪ ಕೆಲವರು ಅಡ್ಜಸ್ಟ್ಮೆಂಟ್ ಅನ್ನೋ ಪದ ಯೂಸ್ ಮಾಡ್ತಾರೆ. ನಾವೇನು ಅನ್ಕೊಳ್ತೀವಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಮೇ ಬಿ ಟೈಮ್ ಅಡ್ಜಸ್ಟ್ಮೆಂಟ್ ಆ ಥರ, ಅದಿರಲ್ಲ. ಕೆಲವರು ಇನ್ನೇನು ಕಮಿಟ್ಮೆಂಟ್ ಅಂತ ಹೇಳ್ತಾರೆ. ಕಮಿಟ್ಮೆಂಟ್, ಐ ಆಮ್ ಕಮಿಟೆಡ್ ಟು ಮೈ ವರ್ಕ್, ಐ ಆಮ್ ನನ್ನ ಜಾಬನ್ನು ನಾನು ಕಮಿಟೆಡ್ ಆಗಿ ಇವಾಗ ತನಕೂ ಮಾಡ್ತಾನೆ ಇದ್ದೀನಿ. ನಾವು ಹೌದು ಸರ್ ನಾನು ಕಮಿಟೆಗೆ ಮಾಡ್ತೀನಿ ಅಂದರೆ ಆ ಕಮಿಟ್ಮೆಂಟ್ ಅಲ್ಲ ಇವ್ರಿಗೆ ಬೇಕಿರೋದು. ಸೊ ಆ ಥರ ಸ್ಲೋಲಿ ಸ್ಲೋಲಿ ಇದ್ದ ಮತ್ತೆ ಹೇಳ್ತಾರೆ ಏನು ಗೊತ್ತಾ, ನೋಡಿ ನೀವು ಬೇಡ ಅಂತ ಬಿಟ್ಟಿದ್ ಪ್ರಾಜೆಕ್ಟ್ ಅವ್ರು ಮಾಡಿಬಿಟ್ರು ನೋಡಿ, ಅವ್ರು ಎಲ್ಲಿ ಹೋಗ್ಬಿಟ್ರು ನೋಡಿ. ಆ ತರ ಮಾತಾಡಲ್ಲ, ಇದೆ ಹೇಳುದು ನಿಮ್ಮ ಹತ್ರ ಎಲ್ಲ ಇದೆ, ಒಂದು ನೀವ್
ಒಂದು ಅದೊಂದು ಮಾಡಿದ್ರೆ ನೀವು ಎಲ್ಲೋ ಇರ್ತಿದ್ರಿ. ಅದೊಂದು ಯಾಕೆ ಮಾಡ್ಬೇಕು ಸರ್? ನಾವು ಇಷ್ಟು ವರ್ಷ ಟ್ರೈನ್ ಆಗಿದ್ದೀವಿ, ಇಷ್ಟು ಗುರುಗಳ ಜೊತೆ ಕೈಯಲ್ಲಿ ಕಲ್ತಿದ್ದೀವಿ, ನಾವು ಒಂದು ತಪ್ಪು ಹೆಜ್ಜೆ ತೆಗೆಯೋದಂದ್ರೆ ಅವರೆಲ್ಲರನ್ನು ಹೋಗಿ ನೀರಲ್ಲಿ ಹಾಕಿದಂಗೆ. ಅದು ಇಷ್ಟು ವರ್ಷದ ಶ್ರಮ, ಇಷ್ಟು ಜನ ನಮಗೆ ಕಲ್ತಿರೋ ವಿದ್ಯೆ, ನಮ್ಮ ಅಪ್ರಿಂಗಿಂಗ್, ನಮ್ಮ ತಂದೆ ತಾಯಿ ಎಲ್ಲರನ್ನ ತಗೊಂಡು ಬಾವಿಗೆ ಹಾಕಿದಂಗೆ ಆಯ್ತು. ಅದು ನಾವು ಯಾಕೆ ಮಾಡ್ತೀವಿ ಅದನ್ನ? ಓಕೆ, ಈಗ ಕಾಂಪ್ರಮೈಸ್ ಅನ್ನೋ ವರ್ಡ್ ಅರ್ಥ ಏನು ಡಿಕ್ಷನರಿಯಲ್ಲಿ ನೋಡಿದ್ರೆ? ಏನೋ ಒಂದಿಲ್ಲದಕ್ಕೆ, ಏನೋ ಒಂದು ಕಮ್ಮಿ ಇದ್ದಿದ್ದಕ್ಕೆ ನಾವು ಕಾಂಪ್ರಮೈಸ್ ಮಾಡೋದು. ಇವಾಗ ನಾನು ನನ್ನ 100% ಮಾಡ್ತಿದ್ದೀನಿ, ನಟನೆ ಮಾಡ್ತಿದ್ದೀನಿ, ಟೈಮಿಗೆ ಬರ್ತಾ ಇದ್ದೀನಿ, ನನ್ನ ಕಡೆಯಿಂದ ನಾನು 100ರಲ್ಲಿ 100 ಮಾಡುವಾಗ ಕಾಂಪ್ರಮೈಸ್ ಎಲ್ಲಿಂದ ಬಂತು? ನನಗೇನೋ ಒಂದು ಕಮ್ಮಿ ಇದೆ, ನನಗೆ ನಟನೆ ಬರಲ್ಲ, ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನಾನು ರೋಲಿಗೆ ಫಿಟ್ ಆಗ್ತಾ ಇಲ್ಲ, ನೀವೇನೋ ನನಗೆ ಉಪಕಾರ ಮಾಡ್ತಿದ್ದೀರಾ ನನಗೆ ಫಿಲ್ ಸಿನಿಮಾದಲ್ಲಿ ಹಾಕಿ, ಆದರೆ ನಾನು ಒಂದು ಕಾಂಪ್ರಮೈಸ್ ಮಾಡಬೇಕು. ನೀವು ನನಗೆ ಮಾಡುವ ಫೇವರ್ಗೆ ನಾನು ಒಂದು ನಿಮಗೆ ಪ್ರತಿಯೋಪಕಾರವಾಗಿ ಮಾಡೋದು ಓಕೆ. ಬಟ್ ನಾನು ಎಲ್ಲದೂ ನನ್ನ 100% ಟ್ರೈನ್ಡ್ ಆರ್ಟಿಸ್ಟ್ ಎಲ್ಲ ನನ್ನ ಕಡೆಯಿಂದ ಕಮ್ಮಿ ಏನಿಲ್ಲ ಅಂದಮೇಲೆ ನಾನು ಏನಕ್ಕೋಸ್ಕರ ಯಾವುದಕ್ಕೆ ನಾನು ಪೇ ಬ್ಯಾಕ್ ಮಾಡ್ತಾ ಇದ್ದೀನಿ? ಒಂದು ಒಳ್ಳೆ ನಟನ ಸಿನಿಮಾದಲ್ಲಿ ಹಾಕಿದರೆ ಸಿನಿಮಾಗೂ ಪ್ಲಸ್ ಅಲ್ವಾ? ಸಿನಿಮಾನೂ ಒಂದು, ಇವಾಗ ಯಾಕೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನೋಡ್ತೀವಿ ಬಟ್ ಅದನ್ನು ಆಕ್ಟಿಂಗ್ ಚೆನ್ನಾಗಿರಲಿಲ್ಲ ಅಂತ ಜನ ಬೈತ್ಕೊಳ್ತಾರೆ. ಅದೇ ರೋಲಲ್ಲಿ ಒಂದು ಒಳ್ಳೆ ಆಕ್ಟರ್, ನೀವು ಇದೆಲ್ಲ ಬಿಟ್ಟು ಒಂದು ನಿಜವಾಗ್ಲೂ ಸಿನಿಮಾಗೆ ಕರೆಕ್ಟ್ ಆ ಪಾತ್ರಕ್ಕೆ ಫಿಟ್ ಆಗುವ ಆಕ್ಟರನ್ನ ತಕೊಂಡು ಮಾಡಿದ್ದಿದ್ರೆ ಸಿನಿಮಾನೂ ಗೆಲ್ತಿತ್ತು, ನೀವು ಹಣ ಮಾಡ್ತಿದ್ರ, ಆರ್ಟಿಸ್ಟ್ಗೂ ಒಂದು ಒಳ್ಳೆ ಸ್ಟೇಜ್ ಸಿಕ್ತಿತ್ತು, ಇಂಡಸ್ಟ್ರಿನೂ ಬೆಳೀತಿತ್ತು, ಆಡಿಯನ್ಸ್ಗೂ ಒಂದು ಅವ್ರು ಕೊಟ್ಟ 100 ರೂಪಾಯಿಗೂ 500 ರೂಪಾಯಿಗೂ ಒಂದು ಸಾರ್ಥಕ ಒಂದು ಸಿನಿಮಾ ನೋಡಿ ಬಂದೆ ಅನ್ನೋ ಖುಷಿ ಇರ್ತಿತ್ತು. ಆ ಕಾಲ ಇತ್ತಲ್ವಾ? ಹಿಂದಿನ, ಇವತ್ತಿಗೂ ನಾವು ಬೋರ್ ಆದ್ರೆ ನೋಡೋ ಸಿನಿಮಾಗಳು ಯಾವು? ಇವತ್ತಿಗೂ ಚಾನೆಲ್ಗಳಲ್ಲಿ ಮಧ್ಯಾಹ್ನ ಬರೋ ಸಿನಿಮಾಗಳು ಯಾವು? ಹಳೆ ಸಿನಿಮಾಗಳು. ಯಾಕಂದ್ರೆ ಅದರಲ್ಲಿ ಆ ಕ್ವಾಲಿಟಿ ಇದೆ. ಇವಾಗಿನ ಟೈಮಲ್ಲಿ ಇಂಥ ಶೋಕಿಗಳು ಈ ಥರ ಇದ್ದಿದ್ರಿಂದ ಆಚೆ ಒಳ್ಳೆ ನಟರಿಗೂ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಈಚೆ ಪ್ರೊಡ್ಯೂಸರ್ಗಳಿಗೂ ಹಣ ಆಗ್ತಾ ಇಲ್ಲ, ಫ್ಲಾಪ್ ಮೇಲೆ ಫ್ಲಾಪ್ ಬರ್ತಾ ಇದೆ, ಆಚೆ ಡೈರೆಕ್ಟರ್ಗಳಿಗೂ ಕರಿಯರ್ ಹಾಳಾಗ್ತಾ ಇದೆ, ಈಚೆ ಹೀರೋಗಳಿಗೂ. ಈಗ ಹೀರೋ ಅಥವಾ ಹೀರೋಯಿನ್ ವಾಟ್ ಎವರ್ ಇಟ್ ಇಸ್, ಈ ಕಾಲಗಳಲ್ಲಿ ಹೀರೋ ಇಸ್ ದ ಸೆಂಟ್ರಲ್, ಸೊ ವಿಲ್ ಸೇ ಇಫ್ ಹೀರೋ ಇಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್, ಹೀರೋ ಒಬ್ಬರೇ ಇದ್ರೆ ಸಾಲುತ್ತಾ? ಹೀ ನೀಡ್ಸ್ ಎವ್ರಿಬಡಿ. ನಾವು ಒಂದು ಸಕ್ಸಸ್ಫುಲ್ ಫಿಲ್ಮ್ ಅನ್ನು ನೋಡಿ, ಇವಾಗ ನನಗೆ ಇತ್ತೀಚೆಗೆ ಬಹಳ ಇಷ್ಟ ಆಗಿದ ಸಿನಿಮಾ ವಿಕ್ರಮ್, ಕಮಲ್ ಹಸನ್ ಸರದ್ದು. ಕಮಲ್ ಹಸನ್ ಸರ್ ಇಸ್ ಇನ್ಸೆಲ್ಫ್ ಸಚ್ ಅ ಬಿಗ್ ಸ್ಟಾರ್. ಅವರು ಇದ್ಮೇಲೆ ಅವರಿಗೆ ನಾನು ಒಬ್ಬನೇ ಸಾಕು, ಬೇರೆ ಯಾರು ಬೇಡ, ಎಲ್ಲ ಜುಜುಬಿ ಆಕ್ಟರ್ಗಳನ್ನ ತಗೊಳ್ಳೋಣ, ಹೊಸಬರನ್ನು ತಗೊಳ್ಳೋಣ ಅಂದಿದ್ದಿದ್ರೆ ವಿಕ್ರಮ್ ವಿಕ್ರಮ್ ಆಗ್ತಿತ್ತ? ಬಿಕಾಸ್ ಹೀ ಇಸ್ ಅ ಹೆಲ್ದಿ ಆಕ್ಟರ್, ಬಿಕಾಸ್ ಹೀ ಇಸ್ ದ ಸೂಪರ್ ಸ್ಟಾರ್. ಅವರು ಆ ಸೂಪರ್ ಸ್ಟಾರ್, ಆ ರೇಂಜ್ ಆಕ್ಟರ್ ಆಗಿದ್ರಿಂದ ಅವ್ರಿಗೆ ಇನ್ನೊಂದು ಆಕ್ಟರ್ ಬೆಲೆ ಗೊತ್ತಿದೆ. ಅದಕ್ಕೆ ಅವರು ಫಹದ್ ಫಾಜಿಲ್ ಅಂತ ಆಕ್ಟರ್ ಅನ್ನು ತಗೊಂಡಿದ್ದಾರೆ, ವಿಜಯ್ ಸೇತುಪತಿ ಅಂತ ಆಕ್ಟರ್ ಅನ್ನು ತಗೊಂಡಿದ್ದಾರೆ. ಎಲ್ಲ ಬಿಟ್ಟು ನನಗೆ ವಿಕ್ರಮ್ಗೆ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ನಾನು ಹೇಳೋದು ಲಾಸ್ಟ್ಗೆ ಏಜೆಂಟ್ ಟೀನಾ ಮಾಡಿರೋ ಆರ್ಟಿಸ್ಟ್. ಸೊ ಎಲ್ಲರೂ ಆ ಲಾಸ್ಟ್ 15 ಮಿನಿಟ್ಗೆ ಮಾಸ್ ಸಿನಿಮಾದ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಏಜೆಂಟ್ ಟೀನಾ ಸರ್ ಅಂತ ಹೇಳುವಾಗ ಎಲ್ಲರೂ ಎಗರ್ದಿದ್ರು. ಅವಳಿಗೂ ಅಷ್ಟು ವಿಸಿಲ್ಸ್, ಅಷ್ಟು ಕ್ಲಾಪ್, ಇದು ಕೇಕ ಥಿಯೇಟರ್ ಅಲ್ಲಿ. ಅದು ಒಂದು ಆರ್ಟಿಸ್ಟ್ ಇದ್ದು ಪವರ್. ಅವಳು ಗ್ಲಾಮರ್ ಆಗಿದ್ದಾಳ, ಅಂದವಾಗಿದ್ದಾಳ, ನಿನ್ನ ಹತ್ರ ಕಾಂಪ್ರಮೈಸ್ ಮಾಡ್ತಾಳ ಅನ್ನೋದಲ್ಲ, ಸ್ಕ್ರೀನ್ ಮೇಲೆ ಒಂದು ರೋಲ್ ಇದು ಏಜೆಂಟೀನಾ ಅಂತ ಹಾಕಿದ್ಮೇಲೆ ಏಜೆಂಟೀನಾ ತನ ಕಾಣಿಸ್ತಾಳ, ಅವಳು ಆ ರೋಲ್ ಪ್ಲೇ ಮಾಡಿದ್ರೆ 10 ಜನ ವಿಸಿಲ್ ಹೊಡಿತಾರ ಅನ್ನೋದೇ ಲಾಸ್ಟ್ಗೆ ಬರ್ಬೇಕಿರೋದು ಸಿನಿಮಾ. ಹೇಳುವ ವಿಕ್ರಮ್ ಅಲ್ಲಿ ಕಮಲ್ ಹಾಸನ್ ಬರೋದು ಯಾವಾಗ ಸಿನಿಮಾದಲ್ಲಿ? ಮೇನ್ ಇಂಟರ್ವಲ್ ಬರ್ತಾರೆ, ಸ್ವಂತ ಹಾಕೊಂಡು. ಅದು ಕೂಡ ಅದು ಒಂದು ನಿಜವಾದ ಆರ್ಟಿಸ್ಟ್ ಮಾಡೋ ಕೆಲಸ ಅದು. ಸೊ ಇಂಡಸ್ಟ್ರಿಯಲ್ಲಿ ಇದು ಇದೆ, ಯಾವಾಗ್ಲೂ ಇದೆ, ರಿಯಲೈಸ್ ಮಾಡ್ಕೊಳ್ತಾ ಇರ. ಬಹಳಷ್ಟು ಜನ ರಿಯಲೈಸ್ ಮಾಡ್ಕೊಂಡಿದ್ದಾರೆ, ಇವಾಗ ಆ ಚೇಂಜ್ ಕೂಡ ಕಾಣಿಸ್ತಾ ಇದೆ. ಬಟ್ ನಾನು ಎಂಟರ್ ಆದಾಗ ಬಹಳಷ್ಟು ಇತ್ತು, ಜಾಸ್ತಿ ಇತ್ತು. ಇವಾಗ ನಮ್ಮ ಏಜ್ ಗ್ರೂಪ್ನವರು, ಹೊಸಬರು, ನ್ಯೂ ಥಿಂಕಿಂಗ್, ಯಂಗರ್ ಜನರೇಷನ್, ಎಜುಕೇಟೆಡ್ ಜನರೇಷನ್, ಇದೆಲ್ಲ ಪ್ಲಸ್ ಮೈನಸಸ್ ಅರ್ಥ ಮಾಡ್ಕೊಂಡವರು ವೈಸ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ನಮ್ಗೆ ಇವಾಗ ಒಳ್ಳೆ ಒಳ್ಳೆ ವೆಬ್ ಸೀರೀಸ್ಗಳು, ಒಳ್ಳೆ ಒಳ್ಳೆ ಸಿನಿಮಾಗಳು ಮಲಯಾಳಂ ಅಲ್ಲಿ ನೋಡಿ, ತೆಲುಗಲ್ಲಿ ನೋಡಿ ಬರ್ತಾ ಇದೆ ಒಳ್ಳೆ ಕಂಟೆಂಟ್. ಕನ್ನಡದಲ್ಲೂ ಕೂಡ ಈಗ ಯಂಗ್ ಡೈರೆಕ್ಟರ್ಸ್, ಯಂಗ್ ಟೀಮ್ಸ್ ಮಾಡಿರೋ ಸಿನಿಮಾಗಳಲ್ಲಿ ಆ ಹೊಸತನ, ಪ್ರೊಫೆಷನಲಿಸಂ, ಆ ನೀಟ್ ಸಿನಿಮಾ ಅನ್ನೋದು ಕಾಣಿಸ್ತಾ ಇದೆ. ಹಾರ್ಟ್ ಫೆಲ್ಟ್ ಸಿನಿಮಾಗಳು ನಮ್ಗೆ ಈಗ ಕಣ್ಣಲ್ಲಿ ಕಾಣಿಸ್ತಾ ಇವೆ. ಅದೊಂದು ಬಹಳ ಒಳ್ಳೆ ಚೇಂಜ್. ಅದಕ್ಕೆ ನಮ್ಮಂತ ಆರ್ಟಿಸ್ಟ್ಗಳಿಗೆ ಬೆಳೆಯಕ್ಕೆ ಟೈಮ್ ಆಯಿತು, ಮುಂದೆ ಬರೋಕ್ಕೆ ಟೈಮ್ ಆಯಿತು. ಇವಾಗ ನಮಗೆ ಆ ಥರದ ಸಿನಿಮಾಗಳು ಸಿಗ್ತಾ ಇವೆ, ಇವಾಗ ಆ ಥರದ್ದು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್, ಇಂಥ ಅವಕಾಶಗಳು ಈ ಟೈಮಲ್ಲಿ ನಮಗೆ ಸಿಗ್ತಾ ಇದೆ.